ಕೆ ಬಿಜೆಪಿ ಸರ್ಕಾರ ಏನು ಮಾಡಿಲ್ಲ ಅವರ ರೈತರ ಪರವಾಗಿಲ್ಲ ಅಂತ ತಾವೇ ಹೇಳಿದ್ರಿ. ರೈತರ ಪರವಾಗಿಲ್ಲ, ಜನ ಪರವಾಗಿಲ್ಲ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಅವರೇ ರಸ್ತೆ ಚರಂಡಿ ಅದ್ರ ಬಗ್ಗೆ ಮಾತಾಡ್ಬೇಡಿ, ವಿಷಯ ಬಗ್ಗೆ ಮಾತಾಡ್ರಿ. ಮತ್ತೆ ಗುಂಡಿ ಬಗ್ಗೆ ಬೇಡ, ಗುಂಡಿ ಬಗ್ಗೆ ಚರ್ಚೆ ಮಾಡೋದು ಬೇಡ, ರಸ್ತೆ ಗುಂಡಿ ಬಗ್ಗೆ ಚರ್ಚೆ ಮಾಡೋದು ಬೇಡ. ಏನು ಮಾಡ್ಬೇಕು ನನಗೆ? ಅದಕ್ಕೆ ಜನಗಳ ಮುಂದೆ ಬಂದಿರೋದು, ಅವ್ರಿಗೆ ಯಾವುದು ಬೇಕಿಲ್ಲ, ಇದು ಮಾಡ್ಕೊಡ್ತೀನಪ್ಪ ಇವತ್ತು ಈ ಚುನಾವಣೆಯಲ್ಲಿ, ಮುಂದಿನ ಚುನಾವಣೆ ಜೆ ಡಿ ಎಸ್ ಬೆಂಬಲಿಸ ಬೆಂಬಲ ಕೊಡಿ ಅಂತ ಅದಕ್ಕೆ ದೇಶ ಸುತ್ತಾ ಇದೆ. ಮೊನ್ನೆನೆ ಹೇಳಿದ್ನಲ್ಲ ನಾವು, ಅವ್ರು ಬಂದರು ನಮಗೇನು ಮುಖ್ಯಮಂತ್ರಿಗಿರಿ ನಮಗೆ ಕೊಡಿ ಅಂತ ನಾವು ಕೇಳಿದ್ವ? ನೀವೇ ಮುಖ್ಯಮಂತ್ರಿ ಸ್ಥಾನ ತಗೊಂಡು ಕೆಲಸ ಮಾಡ್ರಪ್ಪ ಅಂತ ಹೇಳಿದ್ದಲ್ವ ನಾವು? ಹೇಳ್ಬೇಕು ಸಿದ್ದರಾಮಯ್ಯ ಸತ್ಯನ? ಹಂಗಾದ್ರೆ ನಾನೆಲ್ಲಿ ಬೀದಿಲಿ ಮಾಡಬೇಕಾಗಿತ್ತ? ಸಿದ್ದರಾಮಯ್ಯ ಆ ಗಿರಾಕಿ ಮುಖ್ಯಮಂತ್ರಿ ಪದವಿ ಜನ ತಿರಸ್ಕಾರ ಮಾಡಿ ಪಕ್ಷ ತಿರಸ್ಕಾರ ಮಾಡಿದರು, ಗೌರ್ಮೆಂಟ್ ಕ್ವಾರ್ಟರ್ಸ್ ಬಿಟ್ಕೊಳ್ಲಿಲ್ಲ, ಮುಖ್ಯಮಂತ್ರಿಗೆ ಮನೆ ಕೊಡದೇ ಇದ್ದಮೇಲೆ ಎಲ್ಲಿ ಎಲ್ಲಿರ್ಬೇಕು? ನಾನು ರಸ್ತೆಯಲ್ಲಿರ್ಬೇಕಾ? ಈ ರಾಜ್ಯದ ಮುಖ್ಯಮಂತ್ರಿ ಇವ್ರ ಪಕ್ಷದ ನಾಯಕರು ಬಂದರೆ ಎಲ್ಲಿರ್ತಾರೆ? ಡೆಲ್ಲಿಯಿಂದ ಬಂದರೆ ಏನು ವೆಸ್ಟ್ ಎಂಡ್ ಹೋಟ್ಲ್ ಇದ್ದಿದ್ದೆ ದೊಡ್ಡ ಅಪರಾಧವಾ? ಏನು 24 ಗಂಟೆ ವೆಸ್ಟ್ ಎಂಡ್ರಲ್ಲಿ ಇದ್ದ ನಾನು? ಅದು ಯಾವುದು ತಾಜಲ್ಲಿ, ತಾಜ್ ವೆಸ್ಟ್ ಎಂಡ್ ಅಲ್ಲಿ ವಿರಾಮಕ್ಕೆ ಹೋಗೋದು ಮಾನ ಅಪರಾಧವಾ? ಇವರ್ಯಾರು ಹೋಗಲ್ವಾ? ಇಲ್ಲಿ ಕುದುರೆ ಕೊಟ್ಟರು, ಕಾಲುಗಳು ಮುರಿದಾಕ್ಬಿಟ್ಟು ಕೊಟ್ಟರು, ಕಾಲು ಮುರಿದೋಗಿರೋ ಕುದುರೆ ಎತ್ಕೊಂಡು ನಾನೇನು ವೀರನೋ ಧೀರನೋ ತೋರಿಸ್ಬೇಕು? ಶೂರತ್ವನ ಮುರಿದೋಗಿರೋ ಕುದುರೆ ಕೊಟ್ಟು ಕಾಲನ್ನ ಅದನ್ನೇ ಕೊಟ್ಟು ಕುದುರೆ ಹೆಂಗಿತ್ತು ಅಂದರೆ ನಾಲ್ಕು ಕಾಲನ್ನ ಮುರಿದು ಇದರಲ್ಲಿ ನೀನು ವೀರತ್ವ ಶೂರತ್ವ ತೋರಿಸಪ್ಪ ಅಂದರು, ಅದರಲ್ಲಿ ತೋರಿಸ್ತೀನಿ.